ನಿಜವಾಗಿಯೂ ಯಶಸ್ವಿ ಆಗೋದು ಹೇಗೆ? ಯಶಸ್ಸು ಅಂದರೆ ಏನು? ಅದಕ್ಕೇನು ಅಗತ್ಯ? ಮನುಷ್ಯರು ಬಹಳ ಮುಕ್ತವಾದ ಸಾಧ್ಯತೆಗಳೊಂದಿಗೆ ಬಂದಿದ್ದಾರೆ. ತಾವು ಮಾಡ್ತಿರೋ ಕೆಲಸಗಳಲ್ಲಿ ಯಶಸ್ವಿ ಆಗೋದಕ್ಕೆ ಬದ್ಧರಾದವರು ಅವರ ಜೀವನದ ಮುಖ್ಯವಾದ ಒಂದು ಅಂಶ ಅಂದರೆ ಅದೇ ತಮ್ಮ ಜೀವನದ ಹಲವಾರು ಗೆರೆಗಳನ್ನು ಅಡೆತಡೆಗಳನ್ನು ದಾಟಿಸೋದು. ನಿಜವಾಗಿಯೂ ಯಶಸ್ವಿಯಾಗೋದು ಹೇಗೆ? ಇದು ನಿಮ್ಮ ಶಾಲೆಯಲ್ಲೇ ಆಗಿರುತ್ತೆ ಅಥವಾ ಯೂನಿವರ್ಸಿಟಿಯಲ್ಲೋ ಕೆಲಸದಲ್ಲೋ ಜನರಿಗೆ ಇದು ಆಗ್ತಾ ಇರುತ್ತೆ. ಎಲ್ರಿಗೂ ಅಲ್ಲದೆ ಇದ್ರೂ ಹಲವರಿಗೆ ಆಗುತ್ತೆ. ಯಶಸ್ಸಿಗೆ ಅವರ ಬದ್ಧತೆ ದುರ್ಬಲವಾಗಿರುತ್ತೆ. ಯಶಸ್ವಿಯಾಗೋಕ್ಕೆ ಬಯಸಿ ಮೂರು ಹೆಜ್ಜೆ ಇಡ್ತಾರೆ. ಇಲ್ಲೇನೋ ಇಂಟ್ರೆಸ್ಟಿಂಗ್ ಕಾಣಿಸುತ್ತೆ, ಇಲ್ಲಿಗೆ ಬರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಹೇಯ್, ಬದುಕನ್ನು ಆನಂದಿಸಬೇಕು. Their commitment to success is weak. ಯಶಸ್ಸಿಗೆ ಅವರ ಬದ್ಧತೆ ದುರ್ಬಲವಾಗಿರುತ್ತೆ. ಸುತ್ತಲಿನ ಪರಿಸ್ಥಿತಿ ಒಂದು ರೀತಿಯಲ್ಲಿ, ನೀವು ಮಾಡ್ತಾ ಇರೋ ಕೆಲಸಕ್ಕೆ ಪರಿಸ್ಥಿತಿಗಳು ಸುಲಭವಾಗಿ ಅಡ್ಡಿಪಡಿಸಬಹುದು. ಎಲ್ರಿಗೂ ಸಾಕಷ್ಟು ಸಲ ಇದಾಗುತ್ತೆ. ಆದರೆ ಹೀಗಾದಾಗ ಜನ ಯಶಸ್ಸಿಗೆ ತಮ್ಮ ಕಮಿಟ್ಮೆಂಟ್ನ ದುರ್ಬಲ ಮಾಡಿಕೊಳ್ತಾರೆ. ಬಹುಶಃ ದೈಹಿಕವಾಗಿ ದುರ್ಬಲ ಅನಿಸಬಹುದು, ಆಗ ಯಶಸ್ಸಿನ ಬದ್ಧತೆಯನ್ನು ದುರ್ಬಲ ಮಾಡಿಕೊಳ್ತಾರೆ. ಭಾವನೆಗಳು ಸ್ವಲ್ಪ ಹೊಯ್ದಾಡಬಹುದು, ಆಗ ಕಮಿಟ್ಮೆಂಟ್ನ ದುರ್ಬಲ ಮಾಡಿಕೊಳ್ತಾರೆ. ಇದೀಗ ತುಂಬ ಮುಖ್ಯ, ಈ ವೈರಸ್ ಸಮಸ್ಯೆ ಎಷ್ಟೇ ಸಮಯ ತೆಗೆದುಕೊಂಡ್ರು ನೀವು ಯಶಸ್ವಿಯಾಗಿ ಇದರಿಂದ ಹೊರಗೆ ಬರಬೇಕು. ಅಂದ್ರೆ ನೀವು ಬದುಕು ಉಳಿಬೇಕು, ಅದು ಮುಖ್ಯವಾದ ಅಂಶ. ಮತ್ತೆ ಏನೇ ಆದರೂ ಬದುಕು ಉಳಿಯೋದರ ಬದ್ಧತೆ ಕಡಿಮೆ ಆಗಬಾರದು. ನಮಗೆ ತುಂಬ ಬೇಕಾದವರು ಹೊರಟು ಹೋದರೆ ನಾವು ಬದುಕೋದು ಇನ್ನೂ ಮುಖ್ಯವಾಗುತ್ತೆ. ಸುತ್ತ ಇರೋರಿಗೆ ಕಾಯಿಲೆ ಆದರೆ ನಾವು ಆರೋಗ್ಯವಾಗಿರೋದು ಇನ್ನೂ ಮುಖ್ಯ. ಅವರನ್ನು ನೋಡಿಕೊಳ್ಳೋದಿಕ್ಕೆ. ಹಾಗಾಗಿ ಯಶಸ್ಸು ಕುರಿತು ನಮ್ಮ ಬದ್ಧತೆ ದುರ್ಬಲವಾಗಬಾರದು. ಸಾಮಾಜಿಕ ನಾಟಕ ನಡೀತಾ ಇದೆ ಅಂತ ಅಥವಾ ದೈಹಿಕ ಮಾನಸಿಕ ನಾಟಕ ನಡೀತಾ ಇದೆ ಅಂತ ನಿಮ್ಮ ಬದ್ಧತೆ ದುರ್ಬಲವಾಗಬಾರದು. ಅದೇ ನಮ್ಮ ಜೀವನದ ಹಲವು ಗೆರೆಗಳನ್ನು ಅಡೆತಡೆಗಳನ್ನು ದಾಟಿಸೋದು. ಈಗ ಯಶಸ್ಸು ಅಂದರೆ ಏನು? ಅದಕ್ಕೇನು ಅಗತ್ಯ? ನೀವು ಅರ್ಥ ಮಾಡ್ಕೋಬೇಕು, ಯಾರು ತಮ್ಮ ಜೀವನದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿರ್ತಾರೋ ಅವರು ಏನೋ. ನಾನು ಯಾರದ್ದೇ ವೈಯಕ್ತಿಕ ಉದಾಹರಣೆ ಕೊಡಕ್ಕೆ ಬಯಸಲ್ಲ, ಮನಸ್ಸಿಗೆ ಬರುತ್ತಿರೋ ನಿದರ್ಶನಗಳನ್ನು ತಪ್ಪಿಸ್ತಾ ಇದ್ದೀನಿ. ವೆಲ್, ನನಗೆ ಕುಟುಂಬದವರು ಸ್ನೇಹಿತರು ಗೊತ್ತಿದ್ದಾರೆ, ಅವರು ಸರಿಯಾದ ಸಮಯಕ್ಕೆ ತಿಂಡಿ ತಿಂತಾರೆ. ತಿಂಡಿಯ ನಂತರ ಕಾಫಿ ಕುಡಿಲೇಬೇಕು, ಕಾಫಿ ನಂತರ ಒಂದು ಸಿಗರೇಟ್ ಹಚ್ಚಿ ಕೂರಬೇಕು. ಯಾಕಂದರೆ ಅವರು ಶಾಂತವಾಗಿರೋಕ್ಕೆ ಪ್ರಯತ್ನಿಸ್ತಿದ್ದಾರೆ. ನಂತರ ಕೆಲಸಕ್ಕೆ ಹೋಗ್ತಾರೆ, ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಊಟಕ್ಕೆ ಬರ್ತಾರೆ, ಊಟ ಮಾಡಿ ಒಂದೆರಡು ಗಂಟೆ ಕಾಲ ನಿದ್ದೆ, ಸಂಜೆ ಒಂದು ಟೀ ಮತ್ತು ಸಿಗರೇಟ್, ನಂತರ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಎಂಟು ಎಂಟೂವರೆಗೆ ರಾತ್ರಿ ಊಟಕ್ಕೆ ಬರ್ತಾರೆ, ಮತ್ತೆ ಒಂದಿಷ್ಟು ಬೇರೆದೆಲ್ಲ ಡ್ರಿಂಕ್ಸ್ ಅದು ಇದು ಇತ್ಯಾದಿ. ಅದವರ ಆದ್ಯತೆ, ಪರವಾಗಿಲ್ಲ, ಹಾಗಿರಬಾರ್ದು ಅಂತ ದೂರ್ತಾ ಇಲ್ಲ. ಆದರೆ ಸಂಗೀತ, ಕ್ರೀಡೆ, ಕಲೆ, ಉದ್ಯಮ, ಅಧ್ಯಾತ್ಮ ಅದೇನೇ ಇರಲಿ, ಅದರಲ್ಲಿ ಯಶಸ್ವಿಯಾದವರು ಅವರಿಗೆ ತಿಂದಿದ್ದು ಮಲಗಿದ್ದು ಮಧ್ಯಾಹ್ನದ ವಿಶ್ರಾಂತಿ ಎಲ್ಲ ಯಾವಾಗಾಯಿತು ಅಂತ ಗೊತ್ತೇ ಇರಲ್ಲ. ನನ್ನ ಜೀವನದಲ್ಲಿ ಅದೆಲ್ಲ ನೋಡೇ ಇಲ್ಲ. ಹೀಗಾಗಿ ತಾವು ಮಾಡ್ತಿರೋ ಕೆಲಸಗಳಲ್ಲಿ ಯಶಸ್ವಿಯಾಗೋದಕ್ಕೆ ಬದ್ಧರಾದವರು
ಅವರ ಜೀವನದ ಮುಖ್ಯವಾದ ಒಂದು ಅಂಶ ಅಂದರೆ ಎಲ್ಲಿ ಸ್ವಲ್ಪ ಆರಾಮ ಅನಿಸುತ್ತೋ ಅಲ್ಲೇ ಸೆಟ್ಲ್ ಆಗಲ್ಲ. ನಿಮ್ಮನ್ನು ಸಮಾಧಿಯಲ್ಲಿ ಇಳಿಸಿದಾಗಲೂ ಆರಾಮ ಅನಿಸುತ್ತೆ, ತುಂಬ ಆರಾಮದಾಯಕ. ಗೊತ್ತಾ ಅವರೆಷ್ಟು ಆರಾಮಾಗಿದ್ದಾರೆ ನೋಡಿದ್ದೀರಾ? ಸತ್ತ ನಂತರ ಎಸೆದರೂ ಆರಾಮಾಗಿರ್ತಾರೆ, ಹೂತರೂ ಆರಾಮಾಗಿರ್ತಾರೆ, ಸುಟ್ಟರೂ ಕೂಡ. ಹೌದು ಅಲ್ವೋ? ಆರಾಮ ಅನ್ನೋದು ಬರುತ್ತೆ. ಸದ್ಯಕ್ಕೆ ಖಚಿತಪಡಿಸಬೇಕಿರೋದು ಅನುಭವದ ಅಗಾಧತೆ ಮತ್ತು ಚಟುವಟಿಕೆಗಳ ಪರಿಣಾಮಕಾರಿತ್ವ. ಯಾಕಂದರೆ ನಿಮ್ಮ ಬಳಿ ಅಪಾರ ಸಮಯ ಇದ್ದಿದ್ರೆ ಇದೆಲ್ಲ ಮಾಡಬಹುದಿತ್ತು, ತಪ್ಪೇನಿಲ್ಲ. ನಾನು ಅದನ್ನು ವಿರೋಧಿಸಲ್ಲ. ಆದರೆ ಮನುಷ್ಯನ ಪ್ರಚಂಡ ಸಂಭಾವ್ಯತೆಗೆ ಬಹಳ ಕಡಿಮೆ ಸಮಯ ಕೊಡಲಾಗಿದೆ, ಅದು ಸಮಸ್ಯೆ. ಸೃಷ್ಟಿ ನಿಮ್ಮನ್ನು ಎರೆಹುಳು ತರಹ ಮಾಡಿದರೆ, ನಾನೇನು ಎರೆಹುಳನ್ನ ಕೀಳಾಗಿ ನೋಡ್ತಿಲ್ಲ, ಆದರೆ ಅದರ ಸಂಭಾವ್ಯತೆ ಏಕಧ್ರುವೀಯವಾದದ್ದು. ಅದಕ್ಕೆ ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ಎರೆಹುಳು ಮರ ಹತ್ತೋದ್ರ ಬಗ್ಗೆ ಯೋಚಿಸಲ್ಲ, ಯಾಕಂದರೆ ಹಕ್ಕಿಗಳಿಗೆ ತುತ್ತಾಗ್ತೀನಿ ಅಂತ ಅದಕ್ಕೆ ಗೊತ್ತು. ಅದಕ್ಕಂತಹ ಆಕಾಂಕ್ಷೆಗಳಿಲ್ಲ. ಅದು ಕೇವಲ ಭೂಮಿಯನ್ನು ರೀಸೈಕಲ್ ಮಾಡುತ್ತಷ್ಟೇ. ಅದರಿಂದ ಸಾಕಷ್ಟು ಜೀವಿಗಳಿಗೆ ಲಾಭ ಆಗುತ್ತೆ, ನಮಗೂ ಕೂಡ. ಆದರೆ ಅದರ ಉದ್ದೇಶ ಸ್ಪಷ್ಟ, ತಿನ್ನೋದು, ಸಂತಾನೋತ್ಪತ್ತಿ, ಸಾಯೋದು. ಸ್ಪಷ್ಟವಾದ ಉದ್ದೇಶ, ಅದನ್ನು ಪೂರೈಸೋದಕ್ಕೆ ಶ್ರಮಿಸುತ್ತೆ. ಅದು ಮಧ್ಯಾಹ್ನ ಮಲಗತ್ತೆ ಅಂತ ಅನ್ಸಲ್ಲ, ಹಾಗನ್ಸಲ್ಲ. ಯಾಕಂದರೆ ಸಾಕಷ್ಟು ಮಧ್ಯಾಹ್ನಗಳಲ್ಲಿ ಅವು ಹುರುಪಿಂದ ಕೆಲಸ ಮಾಡೋದನ್ನು ನೋಡಿದ್ದೀನಿ. ಆದರೆ ಮನುಷ್ಯ ಅನೇಕ ಸಂಭಾವ್ಯತೆಗಳೊಂದಿಗೆ ಬಂದಿದ್ದಾನೆ. ಅದರಿಂದಾಗಿ ಪ್ರಪಂಚದ ವಿಷಯ ಬಿಡಿ, ಮನುಷ್ಯ ತನ್ನನ್ನು ತಾನೇ ಯಶಸ್ವಿ ಅಂತ ಪರಿಗಣಿಸೋಕೆ ಒಂದು ನಿರ್ದಿಷ್ಟ ಮಟ್ಟದ ಪರಿಶ್ರಮ ಬೇಕಾಗುತ್ತೆ. ನಿಮ್ಮ ಪ್ರಕಾರ ಯಶಸ್ಸು ಅಂದರೆ ನೆರೆಯವರಿಗಿಂತ ಉತ್ತಮವಾಗಿರೋದು ಅಂತಾದರೆ ಅದನ್ನು ನಾನು ರೋಗ ಅಂತೀನಿ, ಯಶಸ್ಸಲ್ಲ. ನೆರೆಯವರು ನಿಮಗಿಂತ ದುಸ್ತರವಾಗಿದ್ದಾರೆ ಅಂತ ನೀವು ಖುಷಿಪಟ್ಟರೆ ಅದು ರೋಗನ ಯಶಸ್ಸ? ಅದು ರೋಗ. ನೀವು ಮಾಡ್ತಾ ಇರೋದ್ರಲ್ಲಿ ಒಂದು ರೀತಿ ತೃಪ್ತಿ ಬರೋದು, ಸದ್ಯಕ್ಕೆ ಅದನ್ನು ಯಶಸ್ಸು ಅಂತ ಪರಿಗಣಿಸೋಣ. ನೀವು ಅವರಿಗಿಂತ ಉತ್ತಮವಾಗಿದ್ದೀರೋ ಕೆಟ್ಟದಾಗಿದ್ದೀರೋ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಲೇಬಾರದು. ಆದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬಳಸ್ತಾ ಇದ್ದೀರಾ ಮತ್ತು ನಿಮ್ಮ ಚಟುವಟಿಕೆಯಲ್ಲಿ ಸಾರ್ಥಕತೆ ಇದೆ ಅನ್ನಿಸ್ತಿದೆ. ಒಂದು ವೇಳೆ ನಿಮಗೆ ಯಾವುದೇ ಚಟುವಟಿಕೆ ಮಾಡದೆ ಸುಮ್ಮನೆ ಕಣ್ಮುಚ್ಚಿ ಕೂರೋಕೆ ಆಗತ್ತೆ ಅಂದರೆ ಅದು ಅದ್ಭುತ. ಆದರೆ ನಿಮಗೆ ಅದು ಆಗಲ್ಲ. ಸದ್ಯ ನೀವಿರೋ ಸ್ಥಿತಿಯಲ್ಲಿ ಸುಮ್ಮನೆ ಕಣ್ಮುಚ್ಚಿ ನಿಶ್ಚಲರಾಗೋಕೆ ಆಗಲ್ಲ. ನಿರತರಾಗೋ ಬದಲು ಅನ್ಯಮನಸ್ಕರ ಆಗ್ತೀರ. ಅದರ ಅರ್ಥ ನೀವು ಸುಧಾರಿಸೋ ಬದಲು ಹಿಂದಕ್ಕೆ ಹೋಗುತ್ತಿದ್ದೀರಾ ಅಂತ. ಯಶಸ್ಸಿನ ಬಗ್ಗೆ ಸಮಸ್ಯೆ ಏನಂದರೆ ಜನ ಯಾವಾಗಲೂ ತೀರ್ಮಾನ ಮಾಡ್ತಿರ್ತಾರೆ, ನಾನು ಇದು ಮಾಡಿದೆ, ಅದು ಮಾಡಿದೆ, ಇದು ಕೆಲಸ ಮಾಡಲಿಲ್ಲ, ಅದು ತಪ್ಪಾಗಿತ್ತು. ಜೀವನದಲ್ಲಿ ಆ ರೀತಿ ಏನೂ ಇರಲ್ಲ. ನೋಡಿ, ಒಂದು ಕಾಲದಲ್ಲಿ ನೀವು ಮಂಗ ಆಗಿದ್ರಿ, ಸರಿನಾ? ನಾನು ಹೇಳಿದ್ದಲ್ಲ, ಇಂಗ್ಲಿಷ್ ಮ್ಯಾನ್ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದು, ನೀವೆಲ್ಲ ಮಂಗಗಳಾಗಿದ್ರಿ ಅಂತ. ಸ್ವಲ್ಪ ಸಮಯದ ಹಿಂದಷ್ಟೇ ನೀವು ಮಂಗ ಆಗಿದ್ರಿ. ನೀವು ಮಂಗ ಆಗಿದ್ದಿದ್ದು ನೀವು ಮಾಡಿದ ತಪ್ಪ ಅಥವಾ ಅದು ವಿಕಾಸದ ಒಂದು ಹಂತವಾಗಿತ್ತ? ವಾಸ್ ಇಟ್ ಅ ಮಿಸ್ಟೇಕ್ ಆರ್ ವಾಸ್ ಇಟ್ ಜಸ್ಟ್ ಅ ಸರ್ಟನ್ ಸ್ಟೇಜ್ ಆಫ್ ಎವಲ್ಯೂಷನ್? ಮನುಷ್ಯರು ಬೇರೆ ಜೀವಿಗಳ ತರಹ ಅಲ್ಲ. ನೀವು ಹುಟ್ಟಿದಾಗ ಬಹುತೇಕ ರೂಪುಗೊಂಡಿರಲಿಲ್ಲ. ಬೇರೆ ಜೀವಿಗಳಿಗೆ ಆಹಾರ ಸರಿಯಾಗಿ ಸಿಕ್ಕರೆ ಸಾಕು, ಜೀವನ ಸೆಟ್ಲ್ ಆದ ಹಾಗೆ. ಆದರೆ ಮನುಷ್ಯರು ಬಹಳ ಮುಕ್ತವಾದ ಸಾಧ್ಯತೆಗಳೊಂದಿಗೆ ಬಂದಿರೋದ್ರಿಂದ ನೀವು ರೂಪುಗೊಂಡಿರಲ್ಲ, ನಿಗದಿತರಾಗಿರಲ್ಲ. ನಿಮ್ಮನ್ನು ನೀವೇ ರೂಪಿಸಿಕೊಳ್ಬೇಕು,
ಜನ ಬೇರೆ ಬೇರೆ ರೀತಿ ಚೆಂಡುಗಳನ್ನು ನಿಮ್ಮ ಕಡೆ ಎಸೆಯುತ್ತಾರೆ. ಹೆತ್ತವರು, ಶಿಕ್ಷಕರು, ಶಾಲೆ, ನೆರೆಯವರು, ಸಮಾಜ, ಜಗತ್ತು ಎಲ್ಲರೂ ಎಲ್ಲ ರೀತಿಯ ವಿಷಯಗಳನ್ನು ಎಸೆಯುತ್ತಾರೆ. ಆ ಎಲ್ಲ ಕಸವನ್ನು ಸೇರಿಸಿ ಅದರಿಂದ ನಿಮ್ಮನ್ನು ನೀವು ಚೆನ್ನಾಗಿ ರೂಪಿಸಿಕೊಳ್ಳೋದು ನಿಮ್ಮ ಕೆಲಸ, ಅದು ನಿಮ್ಮ ಯಶಸ್ಸು. ಬೇರೆಯವರು ನಿಮ್ಮ ಯೋಗ್ಯತೆ ಬಗ್ಗೆ ಏನು ಅಂದ್ಕೋತಾರೆ ಅನ್ನೋದು ಮುಖ್ಯ ಅಲ್ಲ. ನಿಮಗನ್ನಿಸ್ಬೇಕು ನಾನು ಯೋಗ್ಯ ಅಂತ, ಅಷ್ಟು ಸಾಕು ಸದ್ಯಕ್ಕೆ. ಜಗತ್ತು ಗುರುತಿಸದೇ ಇರಬಹುದು, ಪರವಾಗಿಲ್ಲ, ಆದರೆ ಅದು ನಿಮಗೆ ಗೊತ್ತಿರಬೇಕು.